ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ತನ್ವೀರ್ ಸೇಠ್ ಬಳಿಕ ಜವಾಬ್ದಾರಿ ಹೊರವರು ಯಾರು ಕಾಂಗ್ರೆಸ್ ಗೊಂದಲದಲ್ಲಿ ಕಮಾಲ್ ಮಾಡುತ್ತಾ ಎಸ್ ಡಿ ಪಿ ಐ ನರಸಿಂಹರಾಜ್ ಕ್ಷೇತ್ರ ಅಂದಾಕ್ಷಣ ತನ್ವೀರ್ ಸೇಠು ಅರೆ ಯಾಕೋ ಅನಾರೋಗ್ಯ ಇದ್ದಕ್ಕಿದ್ದಂಗೆ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ನೋ ರೀಸನ್ ಕೊಟ್ಬಿಟ್ರು ಹಂಗನ್ಬಿಟ್ಟು ಏನೋ ಹೈಡ್ರಾಮಾ ಬೇರೆ ಅವ್ರ ಕಡೆ ಬೆಂಬಲಿಗರೊ ಆತ್ಮಹತ್ಯೆಗೆ ಯತ್ನಿಸಿದ್ದೇನೋ ಕಡೆಗೆ ಪಕ್ಷದ ನಿರ್ಧಾರಕ್ಕೆ ಬದ್ಧ ಆಗ್ತೀನಿ ಅಂತಿದ್ದೇನು ರಿಯಲ್ ಫ್ಯಾಕ್ಟ್ ಏನಂದರೆ ನಿಜಕ್ಕೂ ಅನಾರೋಗ್ಯ ಕಾಡ್ತಾ ಇದೆ ಅವ್ರ ಮೇಲೆ ಏನೊಂದು ಅಟ್ಯಾಕ್ ಆಗಿತ್ತು ಆ ನಂತರದಲ್ಲಿ ಅವರೊಂದಷ್ಟು ಚೇತರಿಸ್ಕೊಂಡಿಲ್ಲ ಹೀಗಾಗಿ ನಾನು ಚುನಾವಣೆ ಹಿಂದೆ ಸರಿತೀನಿ ಪಕ್ಷಕ್ಕಾಗಿ ದುಡಿತೀನಿ ಅಂತ ಅವ್ರು ಹೇಳ್ತಾವ್ರೆ ಇಲ್ಲ ಸುರ್ಜೇವಾಲೆ ಅವರೇ ಹೇಳ್ತಾವ್ರಂತೆ ಇಲ್ಲ ಇದೊಂದು ಎಲೆಕ್ಷನ್ ನಿಂತ್ಕೋಬಿಡಿ ಆಮೇಲೆ ಏನು ಬೇಕಾದ್ರೆ ನೋಡೋಕ್ಕಾಗುತ್ತೆ ನಾವು ಈ ಸಲ ರೀಚ್ ಆಗಬೇಕು ಸ್ವಂತ ಬರೆದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಆದರೆ ಅದನ್ನು ಅವ್ರು ನಿರ್ಧಾರ ಮಾಡಬೇಕು ನಿಜಕ್ಕೂ ಹೆಲ್ತ್ ಸಪೋರ್ಟ್ ಅಂತ ಹೀಗಾಗಿ ವಾಟ್ ನೆಕ್ಸ್ಟ್ ಅನ್ನೋ ಚರ್ಚೆ ಈಗ ನರಸಿಂಹರಾಜ ಕ್ಷೇತ್ರದಲ್ಲಿ ಸರಿ ತನ್ವೀರ್ ಸೇಠ್ ಇಲ್ಲಾಂದ್ರೆ ಎರಡನೇ ಆಯ್ಕೆ ಪ್ಲಾನ್ ಬಿ ಏನ್ ಅನ್ನೋದು ಕೂಡ ಶುರುವಾಗಿದೆ ಅವ್ರು ಹೇಳೋರೆ ನೋಡೋಣ ಫೈನಲ್ ಆಗಿ ಪಾರ್ಟಿ ಏನ್ ಹೇಳೋದ್ ಕೇಳ್ತೀನಿ ಅಂತ ಎಕ್ಸ್ ಮೇಯರ್ ಏನು ವಸ್ತು ಆಗಿರೋದು ಅಂದ್ರೆ ಅವ್ರ ಮೇಲೆ ಅಟ್ಟೆ ನೀವ್ ಹೇಳೋದಾಗ್ಲೇ ಅಟ್ಯಾಕ್ ಆದ್ಮೇಲೆ ಆರೋಗ್ಯದಲ್ಲಿ ಸಿದಾಯ್ತು ಹೌದು ಅವರೇ ನನ್ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಹೋಗ್ತಿರೋದು ಹೌದು ನನ್ ಬೇಡ ಅಂತ ನಮ್ಮಲ್ಲಿ ಐ್ರಾಮಾಗಳಂದ್ರೂ ಅವ್ರ ಮೇಲಿನ ತಂದೆ ಅಜಿತ್ ಸೇಟು ಎಂ ಎಲ್ ಮಿನಿಸ್ಟರ್ ಆಗಿದ್ರು ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ಅಜಿತ್ ಸೇಠ್ ಅವರು ಇವರು ಕೂಡ ಮಿನಿಸ್ಟರ್ ಆಗಿರೋ ತನ್ವೀರ್ ಸೇಠ್ ಸೊ ಅನಾರೋಗ್ಯನೆಲ್ಲ ಇದು ಹೋಗ್ತದೆ ಮತ್ತೆ ಈ ಇವರು ತನ್ವೀರ್ ಸೇಠ್ ಹಿಂದೆ ಸೇರಿದ್ರೆ ಅದು ಎಸ್ ಟಿ ಪಿಐಗೆ ಲಾಭ ಆಗತ್ತೆ ಅನ್ನೋದು ಸತ್ಯ ಹೌದು ಯಾಕೆ ಅಂದ್ರೆ ಇಲ್ಲಿ ಅಬ್ದುಲ್ ಮಜೀದ್ ಅನ್ಕೋತೀನಿ ಅಬ್ದುಲ್ ಅಜೀದ್ ಅಬ್ದುಲ್ ಮಜೀದ್ ಇಬ್ರು ಕೂಡ ಜೆಡಿಎಸ್ ಎಸ್ ಟಿ ಪಿ ಯಿಂದ ಕ್ಯಾಂಡಿಡೇಟ್ಗಳು ಬಟ್ ಇಲ್ಲಿ ಎಸ್ ಟಿ ಗೆ ಒಂದು ದೊಡ್ಡ ಮಟ್ಟಿಗಿನ ಶಕ್ತಿ ಬಿಕಾಸ್ ಆಫ್ ತನ್ವೀರ್ ಸೇಟ್ ರಿಟೈಡ್ ಆಗ್ತಾರ ಅಲ್ಲಿ ಯಾರೇ ಬಂದರು ಯಾರು ಅಯುಬ್ ಖಾನ್ ಅಯೂಬ್ ಖಾನ್ ಇನ್ ಸಂದೇಶ್ ಸ್ವಾಮಿ ಸ್ವಾಮಿ ಬಿಜೆಪಿ ಬಿಜೆಪಿ ಬ್ರದರ್ ಕಾಂಗ್ರೆಸ್ ಗೆ ಬಂದ್ಬಿಟ್ರಲ್ಲ ಅವಕಾಶ ಕೊಡ್ಲಿ ಅಂತ ಕಾಂಗ್ರೆಸ್ ಇಂದ ಹಿಂದೂಗಳಿಗೆ ಟಿಕೆಟ್ ಕೊಡಲ್ಲ ನರಸಿಂಹರಾಜದಲ್ಲಿ ಅಲ್ಪಸಂಖ್ಯಾತರ ಪ್ರಾಬಲ್ಯ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ಹೆಂಗ್ ಟಿಕೆಟ್ ಕೊಡ್ತಾರೆ ಹಂಗಾರೆ ಅಯೂಬ್ ಖಾನ್ ಅಷ್ಟೇ ಅಯ್ಯೂಬ್ ಖಾನ್ ಆಗ್ಬಹುದು ಇಲ್ಲ ಬೇರೆ ಏನಾರು ಆಗ್ಬಹುದು ಬಟ್ ಹಿಂದೂಗಳಿಗೆ ಕಾಂಗ್ರೆಸ್ ನರಸಿಂಹರಾಜ್ ಟಿಕೆಟ್ ಕೊಡಲ್ಲ ಎಸ್ ಡಿಪಿ ನೀವೇನಾರ ಹಿಂದೂ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಅವರು ಅಲ್ಲಿ ಎಸ್ ಟಿ ಪಿ ಐ ಬಾರಿ ಬಹುಮತದಲ್ಲಿ ಗೆಲ್ಲುತ್ತೆ ಈಗ ನೀವ್ ಈಗ ತನ್ವಿ ಸೈಡ್ ಬಂದು ಬೇರೆ ಯಾರೋ ಬರ್ ಬಂದ್ರು ಕೂಡ ಎಸ್ ಟಿ ಪಿ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಹಣ ಹಣಿ ಆಗತ್ತೆ ಫೈಟ್ ಆಗುತ್ತೆ ಏನಾದ್ರೂ ಜೆಡಿಎಸ್ ಅಷ್ಟೇ ಸರಿ ಸಮಾನ ಓಟ್ ತಗೋಬಿಟ್ರೆ ಟ್ರೈಯಂಗಲ್ ಆಗಿಟ್ರೆ ಮುಸಲ್ಮಾನ ಮತಗಳು ಮೂರು ತರ ಹಂಚ್ ಅದು ಬಿಜೆಪಿಗೆ ಲಾಭ ಆಗ್ಬಹುದು ನೈನ್ಟೀನ್ ನೈಂಟಿ ಫೋರ್ ಮಾರ್ತಿರಪ್ಪ ಅವ್ರಿಗೆ ಹಂಗೆ ಲಾಭ ಆಗಿತ್ತು ಸೊ ಅದ್ ನೋಡ್ಬೇಕು ಅದನ್ನ ಹೊರತುಪಡಿಸಿದ್ರೆ ನರಸಿಂಹರಾಜ ಒಂದು ಕಾಂಗ್ರೆಸ್ ಗೆಲ್ಲುತ್ತೆ ಅಥವಾ ಎಸ್ ಡಿ ಎಸ್ ಟಿ ಪಿ ಗೆಲ್ಲುತ್ತೆ ಎಸ್ ಟಿ ಪಾಯ್ತು ಅವ್ರು ಕೊಟ್ಟರೆ ಈಗ ಧರ್ಮದ ಪರವಾಗಿ ಓಟ್ ಹಾಕಿ ಎಸ್ ಟಿ ಐ ಪರವಾಗಿ ಓಟ್ ಹಾಕಿ ಅಂತ ಎಸ್ ಟಿ ಪಿ ಕೇಳ್ಕೊಂಡ್ರೆ ಎಸ್ ಡಿ ಲಾಭ ಆಗ್ಬಹುದು ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಇಲ್ಲ ಅನ್ಕೋತೀನಿ ಎಸ್ ವೀಕ್ಷಕರೇ ಇದು ಲೆಕ್ಕಾಚಾರ ಬಟ್ ನಿಮ್ಮ ಒಂದು ಒಪಿನಿಯನ್ ಇರುತ್ತೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮುಂದಿನ

ಇಂಡಿಪೆಂಡೆಂಟ್ ಆಗಿದ್ರು ಪರವಾಗಿಲ್ಲ ನೋಡಿ ಒಂದು ಹತ್ತು ಜನ ಇಪ್ಪತ್ತು ಜನ ನಾಮಿನೇಷನ್ ಫೈಲ್ ಮಾಡಿರ್ತಾರೆ ಕಣದಲ್ಲಿ ಯಾರು ಉಳಿದಿರ್ತಾರಲ್ಲ ಅವ್ರಲ್ಲಿ ಯಾರು ಯೋಗ್ಯರು ಅಂತ ಒಂದು ಪಟ್ಟಿ ಮಾಡಿ ಅವ್ರಿಗೆ ಆದ್ಯತೆಯನ್ನು ಕೊಡಿ ಯಾಕೆಂದ್ರೆ ಯೋಗ್ಯರು ವಿಧಾನಸೌಧ ಮೆಟ್ಲತ್ತೆ ಅನ್ನೋದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ